ಸಿಂಗರ್ ಆಗಿ ಒಂದು ಸಲಾರ್ ಸಿನಿಮಾದಲ್ಲಿ ಒಂದು ಹಾಡು ಹಾಡೋದು ಅಂದರೆ ಸಣ್ಣ ವಿಷಯ ಅಲ್ಲ. ಯಾಕಂದರೆ ಹೊಂಬಾಳೆ ಪ್ರೊಡಕ್ಷನ್ಸ್ ಅನ್ನುವಂಥ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು, ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್, ಜೊತೆಗೆ ಪ್ರಭಾಸ್ ಅವರು ನಾಯಕ ನಟ, ಪ್ರಶಾಂತ್ ನೀಲ್ ಅವರ ನಿರ್ದೇಶನ, ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್, ಸೊ ಎಲ್ಲ ದೊಡ್ಡ ದೊಡ್ಡ ಹೆಸರುಗಳೇ ಅಲ್ಲಿದೆ. ಸೊ ಅಂಥ ಒಂದು ದೊಡ್ಡ ಸಿನಿಮಾದಲ್ಲಿ ಅವಕಾಶ ಹೇಗೆ ಸಿಕ್ಕಿದ್ದು? ನಾನು ಹೀಗೆ ಮೊದಲೇ ಹೇಳ್ತಿದ್ನಲ್ಲ, ನಾನು ಆರ್ಕೆಸ್ಟ್ರಾದಲ್ಲೆಲ್ಲ ಹಾಡ್ತಾ ಇದ್ದೆ. ನನ್ನ ಡಿಗ್ರಿ ಮುಗಿದ ನಂತರ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ, ಹಾಗೆ ಟೀಚಿಂಗು ಮಾಡ್ತಾ ಇದ್ದಿದ್ದೆ. ನಾನು ಸ್ಕೂಲಲ್ಲೆಲ್ಲ ಮ್ಯೂಸಿಕ್ ಟೀಚಿಂಗ್ ಮಾಡ್ತಾ ಇದ್ದಿದ್ದೆ, ಎಲ್ಲ ಮಾಡ್ತಾ ಇದ್ದಿದ್ದೆ. ಅದಾದಂದರೆ ಆರ್ಕೆಸ್ಟ್ರಾದಲ್ಲೆಲ್ಲ ಹಾಡ್ತಿರ್ಬೇಕಾದ್ರೆ ಇನ್ಸ್ಟ್ರೂಮೆಂಟ್ ಅವರೆಲ್ಲ ನನ್ನ ವಾಯ್ಸನ್ನೆಲ್ಲ ಕೇಳಿದರು. ಭಾಸ್ಕರ್ ಸರ್ ಬಸ್ರೂರ್ ಅಂತ ಇದ್ದರು ಅವರು, ಅಂದರೆ ರವಿ ಸರ್ ಎಲ್ಲರೂ ಆಡಿಷನ್ ಮಾಡ್ತಾಯಿದ್ರು. ನಮ್ಮ ಊರು ಕಡೆ ಸಿಂಗರ್ಸ್ನೆಲ್ಲ ಆಡಿಷನ್ ಮಾಡ್ತಾಯಿದ್ರು. ಸೊ ಭಾಸ್ಕರ್ ಸರ್ ಅವರು ನನಗೆ ಹೇಳಿದರು, ರವಿ ಬಸ್ರೂರ್ ಸರ್ ಹೀಗೆ ಆಡಿಷನ್ ಇದು ಕೇಳ್ತಾಯಿದ್ರು, ವಾಯ್ಸ್ ಟೆಸ್ಟ್ ಮಾಡ್ತಾಯಿದ್ದಾರೆ, ಬನ್ನಿ ಅಂತ ಹೇಳಿದರು. 2020 ನವೆಂಬರಲ್ಲಿ ನಾನು ಬಸ್ಟೂರಿಗೆ ಹೋಗಿ ಆಡಿಷನ್ ಕೊಟ್ಟು ಬಂದಿದ್ದೆ. ಅದಾದ ನಂತರ ಅವರದ್ದು ಕೆಲವೊಂದು ಮೂವೀಸ್ ಇದೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರಿಂಗಿಗೆ ಅದಕ್ಕೆಲ್ಲ ಅಂದರೆ ಒಂದು ಟೀಮ್ ಮಾಡಿದರು, ಅದರಲ್ಲಿ ನಾನು ಸಹ ಇದ್ದೆ. ನಮ್ಮನ್ನೆಲ್ಲ ಆ್ಯಡ್ ಮಾಡಿ, ಗ್ರೂಪೆಲ್ಲ ಮಾಡಿ ಆ್ಯಡ್ ಮಾಡಿ ಅಲ್ಲಿಂದ ಪ್ರತಿಯೊಂದು ಕೆಲವೊಂದು ಟ್ರ್ಯಾಕ್ ಸಿಂಗಿಂಗ್, ಈವನ್ ಕಬ್ಜಾದಲ್ಲಿ ಕೆಲವೊಂದು ಟ್ರ್ಯಾಕ್ ಹಾಡಿದ್ದೆ, ಹಾಗೆ ಕಿಸಿಕ ಬಾಯಿ ಅಂಥ ಮೂವೀಸಿಗೆಲ್ಲ, ಪ್ಯಾನ್ ಇಂಡಿಯಾ ಮೂವೀಸೆಲ್ಲ ಜಾಸ್ತಿ ಮಾಡ್ತಾಯಿದ್ರು, ಅದರಲ್ಲಿ ನಾನು ಹಾಡೆಲ್ಲ ಹಾಡಿದ್ದೆ. ಅದಾದ ನಂತರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಬ್ಜಾ ಹಾಗೆ ಆಕಾಶ ಸಲಾರಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ. ಓಕೆ, ಸೊ ಈಗ ತಾವು ಹೇಳ್ತಾ ಇದ್ರಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಟ್ರ್ಯಾಕ್ ಹಾಡೋದಾಗಿರ್ಬೋದು, ಈ ಥರ ಜರ್ನಿ ಶುರು ಆಗಿದ್ದು ಅಂತ. ತಾವು ಫಸ್ಟ್ ಯಾವ ಸಿನಿಮಾಗೆ ಟ್ರ್ಯಾಕ್ ಅಥವಾ ಈ ಥರ ಒಂದು ಕೋರಸ್ ಸಿಂಗರ್ ಆಗಿ ಹಾಡಿದ್ದು? ಓಕೆ, ಅದು ಒಂದು ದೊಡ್ಡ ಜರ್ನಿನೇ ಅಂತ ಹೇಳ್ಬೋದು. ನಾವು ಕಿಸಿಕ ಭಾಯಿ ಆ ಸಾಂಗ್, ಆ ಮೂವಿಗೆ, ಹಿಂದಿ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ನಮ್ಮನ್ನೆಲ್ಲ ಕರೆಸಿದ್ರು. ಅದಾದ ನಂತರ ಅವತ್ತು KGF 2 ಇದು ಅಂದರೆ ಎಲ್ಲ ಪ್ರೊಡಕ್ಷನ್ ಎಲ್ಲ ಆಗ್ತಾಯಿತ್ತು, ಮ್ಯೂಸಿಕ್ ಪ್ರೊಡಕ್ಷನ್ಸ್ ಎಲ್ಲ ಆಗ್ತಾಯಿದ್ದಿತ್ತು. ಪ್ರಶಾಂತ್ ಸರ್ ಅವರು ಬಸ್ರೂರಲ್ಲೇ ಇದ್ದಿದ್ದರು, ನಾವೆಲ್ಲ ಹೋಗಿತ್ತಾಯ್ತು ಅಂದರೆ ಎಲ್ಲರೂ ನಮ್ಮದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಎಲ್ಲ ನೋಡಿ. ಅದಾದ ನಂತರ ಕಬ್ಜಕ್ಕೆ ನಮಾಮಿ ಸಾಂಗ್ ಅದು ಎಲ್ಲ ರೆಡಿ ಮಾಡ್ತಾ ಇದ್ದಿದ್ರು. ಅದಕ್ಕೆ ರಾಗ ತಾಳ ನಾಟಿ ಆ ನಮಾಮಿ ಸಾಂಗ್ ಇದೆಲ್ಲ ನಾವು ಕೋರಸ್ ಎಲ್ಲ ಕೇಳಿ ಪ್ರಶಾಂತ್ ಸರ್ ಅಲ್ಲಿ ಪಕ್ಕದಲ್ಲೇ ಇದ್ದಿದ್ರು, ಅವರಿಗೆ ಅಂದರೆ ಗ್ರೂಪ್ ಒಳ್ಳೆ ಇತ್ತಲ್ಲ ಅಂಥೇಳಿ ಅವರು KGF 2 ಒಂದು ಸ್ವಲ್ಪ ವೆಯ್ಟ್ ಮಾಡಿ KGF 2 ನೀವು ಅಂದರೆ KGF 2 ಅಂತ ನಮ್ಗೆ ಗೊತ್ತಿರಲಿಲ್ಲ, ಇನ್ನೊಂದು ಸಾಂಗ್ ಇದೆ ನೀವು ಹಾಡಿ ಹೋಗಬೇಕು ಅಂಥೇಳಿ ಹೇಳಿದ್ರು ಎಲ್ರಿಗೂ. ಸೊ ನಾವೆಲ್ಲರೂ KGF 2 ಅದೊಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಗಗನನ್ ಈ ಸಾಂಗಿಗೆ ಅದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಆದ ನಂತರ ಮತ್ತೆಲ್ಲ ಪುನಃ ವಾಪಸ್ ಬಂತು ಮನೆಗೆ ಎಲ್ಲ ಹೋಯಿತು. KGF 2 ಅದು ರೆಕಾರ್ಡಿಂಗ್ ಆದ ನಂತರ ನಾವು ನೆಕ್ಸ್ಟ್ ಸರ್ ನಮಗೆ ಕಬ್ಜಾದಲ್ಲಿ ಟ್ರ್ಯಾಕ್ ಸಿಂಗಿಂಗಿಗೆ ಯಾವತ್ತು ಕರಿತಾ ಇರ್ತಾರೆ ಸರ್, ಅಂದರೆ ಒಬ್ಬರ ಹತ್ರ ಹಾಡ್ಸಲ್ಲ, ಅವ್ರು ಎಲ್ಲರ ಹತ್ರನು ಅಲ್ಲಿ ಲೋಕಲ್ ಸಿಂಗರ್ಸ್ ಎಲ್ಲ ಇರ್ತಾರಲ್ಲ ಎಲ್ಲರ ಹತ್ರನು ಹಾಡ್ಸ್ತಾ ಇರ್ತಾರೆ. ಮತ್ತು ಕಬ್ಜಾದಲ್ಲಿ ನಾನು ಟ್ರ್ಯಾಕ್ ಸಿಂಗಿಂಗ್ ಮಾಡಿದ್ದೆ, ಯಾವುದಕ್ಕೆ ರಾಧಕ್ಕೆ ನಾನು ಆ್ಯಕ್ಚುಲಿ ಟ್ರ್ಯಾಕ್ ಸಿಂಗಿಂಗ್ ಮಾಡಿದ್ದೆ. ಅದು ನಾನು ಕನ್ಫರ್ಮ್ ಅಂದರೆ ನಾನೇ ಮೇನ್ ಸಿಂಗರ್ ನಾನೇ ಅಂತೇಳಿ ನಂಗೆ ಗೊತ್ತಿರಲಿಲ್ಲ. ಫಸ್ಟ್ ಹಾಗೆ ಟ್ರ್ಯಾಕ್, ಹಾಂ ಟ್ರ್ಯಾಕ್ ಸಿಂಗಿಂಗ್ ಮಾಡಿದ್ದೆ ಫಸ್ಟ್. ಅದಾದ ನಂತರ ಸರ್ ಒಂದಿನ ಹೋದಾಗ ಸರ್ ಹೇಳಿದರು, ಕಬ್ಜಾದಲ್ಲಿ ನಿಮ್ಮ ಸಾಂಗ್ ಸೆಲೆಕ್ಟ್ ಆಗಿದೆ, ಅದು ಒರಿಜಿನಲ್ ಸಿಂಗರ್ ನೀವೆ ಅಂತ ಹೇಳಿದರು. ನನಗೆ ಸೀರಿಯಸ್ಲಿ ನನಗೆ ನಂಬಲಿಕ್ಕಾಗಲಿಲ್ಲ, ಅಂದರೆ ಆ ಕ್ಷಣದಲ್ಲಿ ನನಗೆ ಏನೋ ಒಂಥರ, ನಾನು ಇಷ್ಟು ವರ್ಷ ಏನು ಸಿಂಗಿಂಗ್ ಇದರಲ್ಲಿ ಕಷ್ಟಪಟ್ಟಿದ್ದೆ ಅದಕ್ಕೆ ಒಂದು ತೃಪ್ತಿ ಅಂತ ಅನಿಸ್ ನನಗೆ, ಅಂದರೆ ಒಂದು ಏನೋಂಥರ ಸಾರ್ಥಕತೆ ಅಂತ ಅನಿಸಿ ಹೋಯಿತು. ಅದಾದ ನಂತರ ನನಗೆ ಅಲ್ಲಿಂದ ಕಬ್ಜಾದಲ್ಲಿ ಒಂದು ಅವಕಾಶ ಸಿಕ್ತು. ಅದಾದ ನಂತರ ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೊಂಬಾಳೆ ಫಿಲ್ಮ್ಸ್ ಅಲ್ಲಿ ಹಾಡಲಿಕ್ಕೆ ಅವಕಾಶ ಸಿಗುತ್ತಂತೇಳಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಸಲಾರ ಅವಕಾಶ ಸಿಕ್ಕಿತು.